ನಮಸ್ತೆ, ಇವತ್ತು ಹೊಸ ಮಣ್ಣು ಅಳತೆ ಪ್ರಕಾರ ನಮಗೆ ಇನ್ನೊಂದು ಸರಿ ತೋರಿಸ್ಕೊಡಿ ಅಂತ ಒಬ್ಬರು ತುಂಬ ದಿನದಿಂದ ಕೇಳ್ತಾ ಇದ್ದಾರೆ. ಸುಮಾರು ವಯಸ್ಸಾದವರೆ ಅವ್ರು ಗಾರ್ಡನ್ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರು ತುಂಬ ಸರಿ ಕೇಳ್ಕೊಂಡಿದ್ದೆ. ಅದಕ್ಕಿಂತ ಮತ್ತೆ ತೋರಿಸ್ತಾ ಇದ್ದೀನಿ. ಇದು ಹೊಸ ಮಣ್ಣು ತರಿಸಿರೋದು ನೋಡಿ, ಯಾವ ಥರ ಗಟ್ಟಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇದು ಒಂಥರ ಜಿಗಿ ಇರುತ್ತೆ, ಇದರಲ್ಲಿ ಇದೇ ಥರ ಗಿಡಗಳು ಇಟ್ಟರೆ ಬೇರೆ ಸರಿಯಾಗಿ ಎಳೆಯಲ್ಲ, ಆಮೇಲೆ ತುಂಬ ಭಾರ ಬೇರೆ ಇರುತ್ತೆ ಇದು. ಅದರಿಂದ ಇದಕ್ಕೆ ಏನೇನು ಬೆರೆಸ್ಬೇಕು ಅಂತ ನಾನು ಇವತ್ತು ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. ಇಷ್ಟು ಅಳತೆ ಮಾಡ್ಕೊಂಡ್ರೆ ಸಾಕು. ನಾನು ಅಳತೆ ಮಾಡೋಕ್ಕೆ ನೀವು ಯಾವ ಥರ ಡಬ್ಬಿ ನಿಮ್ಮ ಹತ್ರ ಯಾವ್ದು ಅನುಕೂಲ ಇರುತ್ತೋ ಅದನ್ನು ಇಟ್ಕೋಬೋದು. ನಾನು ಈ ಕೆಂಪದು ಚಿಕ್ಕದು ಒಂದು ಬುಟ್ಟಿ ಥರ ಇತ್ತು, ಅದರಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಾನು ಇವಾಗ ಎಷ್ಟು ಬುಟ್ಟಿ ಹಾಕ್ತೀನೋ ನೀವು ಅದೇ ಥರ ನಿಮ್ಮದು ಅಳತೆದು ಯಾವ ಥರ ಇರುತ್ತೋ ಅಷ್ಟು ಹಾಕ್ಕೊಂಬಿಟ್ಟು ಮಿಕ್ಕಿದ್ದು ನಾನು ಇದರಲ್ಲಿ ಏನೇನು ತೋರಿಸ್ತೀನೋ ಅದನ್ನೆಲ್ಲ ಕಲಿಸ್ಬಿಟ್ಟು ಬೆರೆಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಾನು ಅವ್ರು ಕೇಳಿದ್ರಲ್ಲ ಅಂತ ಮಣ್ಣು ಹಸಿ ಇದ್ರೂ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅವರು ತುಂಬ ದಿನದಿಂದ ಕೇಳ್ತಾನೇ ಇದ್ದಾರೆ. ಇವಾಗ 3 ದಿನದ ಕೆಳಗೇನು ತುಂಬ ಬೇಜಾರು ಮಾಡ್ಕೊಂಡು ಕೇಳಿದ್ರು, ತಿಳಿಸ್ಕೊಡಲೇ ಇಲ್ಲ ನೀವು ಅಂತ. ಇಲ್ಲ, ಅದಕ್ಕಾಗಿ ನಾನು ಮಣ್ಣು ತರಿಸಿದ್ದೆ, ಮಳೆ ಬರ್ತಾ ಇರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ. ಇವಾಗ ಅದೇ ಹಸಿ ಮಣ್ಣೇ ಭಾನುವಾರದ ದಿನ ಕಲಿಸ್ಬಿಟ್ಟು ಅವ್ರಿಗಾಗಿ ಉಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೂ ಯಾರಿಗಾರು ಈ ಥರ ಅಳತೆ ಪ್ರಕಾರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ, ಅವ್ರಿಗೂ ಆಗುತ್ತೆ ಅಂತ ಇದನ್ನು ಮತ್ತೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಮೊದಲೊಂದು ಸರಿ ತೋರಿಸಿದ್ದೀನಿ ಮಣ್ಣು ಕಲಿಸೋದು, ಅವರು ಇನ್ನೂ ಒಂದು ಸರಿ ತೋರಿಸಿ ಅಂದಿದ್ದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಮಣ್ಣು ಹಸಿ ಇರೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ. ನಾನು ನೋಡಿ ಇದು ಹೆಚ್ಚು ಕಮ್ಮಿ 5 ಬಟ್ಲು ಮಣ್ಣಿದೆ. ಇದು ನಿಮ್ಮ ಹತ್ರ ಮಣ್ಣು ಯಾವ ಬಟ್ಲಲ್ಲಿ ಅಥವಾ ಡಬ್ಬಿಲಿ ಯಾವ ಥರ ಅಳತೆ ಮಾಡ್ಕೊತೀರೋ ಆ ಥರ ನಾನು ಇವಾಗ ಎಷ್ಟು ಹಾಕಿದ್ದೀನೋ ಅಷ್ಟು ಹಾಕ್ಕೊಳ್ಳಿ. 5 ಹಾಕೊಂಬಿಟ್ಟು ಅದಕ್ಕೆ ಏನೇನು ಬೆರೆಸ್ತೀನಿ ಅಂತ ನೋಡಿ, ಎಷ್ಟೆಷ್ಟು ಹಾಕ್ತೀನಿ ಅಂತ ನೋಡಿ ಆ ಥರ ಬೆರೆಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಗೊಬ್ಬರ ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು ವರ್ಮಿ ಕಂಪೋಸ್ಟ್ ಹಾಕ್ತಾ ಇದ್ದೀನಿ. ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಹಸುವಿನ ಗೊಬ್ಬರ ಇದ್ದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಕುರಿ ಗೊಬ್ಬರ ಇದ್ದರೂ ಹಾಕ್ಕೋಬೋದು, ಇಲ್ಲ ಕಿಚನ್ ವೇಸ್ಟ್ ಇದ್ದರೂ ಹಾಕ್ಕೋಬೋದು, ಯಾವುದಾದ್ರು ಒಂದು ಹಾಕ್ಕೋಬೋದು. ಇವಾಗ ನಾನು 5 ಬಟ್ಲು ಮಣ್ಣು ಹಾಕಿದ್ದೀನಿ. 5 ಬಟ್ಲಿಗೆ ಇವಾಗ ಕೋಕೋ ಪಿಟ್ ಹಾಕ್ತಾ ಇರೋದು. ಇದು ಕೋಕೋ ಪಿಟ್ ಕೂಡ ಒದ್ದೇ ಇದೆ, ಆದರೂ ಬಿಡಿದೇ ತರಿಸ್ತೆ ನಾನು. ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಅದನ್ನು ಒಂದು ಚೀಲ ತರಿಸ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿ ಇವನ್ನೆಲ್ಲ ತರ್ಸೋಕ್ಕೆ ಕಲಿಸಿ ತೋರ್ಸೋಕ್ಕೆ ಲೇಟ್ ಆಯಿತು. ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಕೇಳಿದವರು, ನಾನು ನಿಧಾನ ಆಗಿದ್ದಕ್ಕೆ. ಯಾಕೆಂದರೆ ಮಳೆ ಬರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ನೋಡಿ ಕೋಕೋ ಪಿಟ್ ಎಷ್ಟು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನಿಧಾನವಾಗೇ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ, ಸ್ವಲ್ಪ ವಿಡಿಯೋ ಲೆಂತ್ ಆದ್ರೂ ಅವ್ರಿಗೆ ಗೊತ್ತಾಗಲಿ ಅಂತ. ತುಂಬ ಜನ ಬೇಗ ತೋರಿಸ್ಬೇಡಿ, ನೀವು ನಿಧಾನವಾಗಿ ತೋರಿಸಿ ಅಂತ ಕೇಳ್ತಾ ಇದ್ದಾರೆ, ಅದರಿಂದ ನಿಧಾನವಾಗೇ ತೋರಿಸ್ತಾ ಇದ್ದೀನಿ. ಇವಾಗ 1 ಬಟ್ಲು ಕೋಕೋ ಪಿಟ್ ಹಾಕ್ಕೊಂಡಿದ್ದೀನಿ. 5 ಬಟ್ಲು ಮಣ್ಣಿಗೆ 1 ಬಟ್ಲು ಹಾಕ್ಕೊಂಡು ಇವಾಗ ಇನ್ನೂ ಎಷ್ಟು ಹಾಕ್ಕೊಂತೀರಿ ನೋಡಿ. ನೀವು ಒಣಗಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಬಿಡಿಬಿಡಿ ಹಾಕಿ ಬರುತ್ತೆ. ಇವಾಗ ಹಸಿ ಇದೆ, ಹಸಿ ಇದ್ರೂ ನೋಡಿಸ್ತೀನಿ ನಾನು ಯಾವ ಥರ ಆಗಿದೆ ಅಂತ. ಆಮೇಲೆ ಅಗ್ರ ಆಗುತ್ತೆ, ನಮಗೆ ಪಾಟ್ಗಳು ಹಗುರವಾಗುತ್ತೆ, ಬೇರೆಳಿಯೋಕ್ಕೆ ಸರಾಗವಾಗುತ್ತೆ. ಈ ಥರ ನಾವೆಲ್ಲ ಬೆರೆಸ್ಕೊಂಡು ಗಿಡಗಳು ಇಡೋದ್ರಿಂದ ಅದಕ್ಕೆ ನಾವು ಬರೀ ಮಣ್ಣಲ್ಲಿ ಗಿಡ ಇಡೋ ಬದಲು ಈ ಥರ ಕಲಿಸ್ಬೋದು. ಇದು ನೋಡಿ 2 ಬಟ್ಲು ಆಯಿತು ಕೋಕೋ ಪಿಟ್ಟು. 2 ಬಟ್ಲು ಆದಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು. 5ಕ್ಕೆ 2 ಹಾಕಿದ್ದೀನಿ. ಹಂಗೆ ಅಳತೆ ನೋಡ್ಕೊಳ್ಳಿ ನೀವು, ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೀವು ಅದೇ ಥರ ಕಲಿಸ್ಕೊಂಬಿಟ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಕೋಕೋ ಪಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಹಗುರವಾಗಿರುತ್ತೆ, ಸ್ವಲ್ಪ ಕಮ್ಮಿ ಹಾಕಿದರೆ ಭಾರ ಇರುತ್ತೆ. ಇವಾಗ ನೋಡಿ ನಾನು 2.75 ಹಾಕ್ಕೊಂಡಿದ್ದೀನಿ ಕೋಕೋ ಪಿಟ್ಟು, ಅಂದರೆ 1/2 ಹಾಕ್ಕೊಂಡಿದ್ದೀನಿ. 5ರಲ್ಲಿ 1/2 ಮಣ್ಣು ಎಷ್ಟಿದೆಯೋ ಅದರ 1/2 ಕೋಕೋ ಪಿಟ್ ಹಾಕ್ಕೊಂಡಿದ್ದೀನಿ. ಇವಾಗ ವರ್ಮಿ ಕಂಪೋಸ್ಟ್ ಹಾಕ್ಕೊತಾ ಇದ್ದೀನಿ. ವರ್ಮಿ ಕಂಪೋಸ್ಟು ಇದು ನಿಮ್ಮ ಇದು ಜಾಸ್ತಿ ಸಮಸಮ ಹಾಕೋಬೋದು, ಇಲ್ಲ ಅಂದರೆ ಕಾಲು ಭಾಗ ಹಾಕೋಬೋದು. ಇದು ನಾವು ಗೊಬ್ಬರ ಅಲ್ವಾ, ಅದಕ್ಕೆ ನಮಗೆ ಯಾವ ಎಷ್ಟು ಅನುಕೂಲ ಇರುತ್ತೋ ಅಷ್ಟು ಹಾಕೋಬೋದು. ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ನಾವು ಹಗಲೆಲ್ಲ ಹಾಕೋಷ್ಟು ಇರೋಲ್ಲ, ಸ್ವಲ್ಪ ಕಮ್ಮಿ ಹಾಕಿದ್ರೆ ತಿಂಗಳಿಗೆ ಒಂದು ಸರಿ 15 ದಿನಕ್ಕೊಂದ್ಸರಿ ಕೊಡ್ತಾ ಇರಬೇಕು, ಅಷ್ಟೇ ವ್ಯತ್ಯಾಸ. ನಾವು ಕಲಿಸೋವಾಗಲೇ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಇದು 1 ಬಟ್ಲು ನಾನು ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ. ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಗೊಬ್ಬರ ಇರುತ್ತೋ ಅದನ್ನು ಹಾಕ್ಕೊಳ್ಳಿ. ಇವಾಗ 1 ವರ್ಮಿ ಕಂಪೋಸ್ಟ್ ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅದು 3/4 ಹಾಕಿದ್ನಲ್ವ, 5ಕ್ಕೆ 1/4 ನಾನು ಕೋಕೋ ಪಿಟ್ ಹಾಕಿದ್ದೀನಿ. 2.5 ಕೋಕೋ ಪಿಟ್ಟು, ಆಮೇಲೆ 2.75 ಅದು ಹಾಕಿದ್ದೀನಿ. 5ಕ್ಕೆ 5 ಬಟ್ಲು ಮಣ್ಣಿಗೆ 2.75 ಕೋಕೋ ಪಿಟ್ ಹಾಕಿದ್ದೀನಿ. ಇವಾಗ 2 ಬಟ್ಲು, ಇವಾಗ 2ನೇ ಬಟ್ಲು ನಾನು ವರ್ಮಿ ಕಂಪೋಸ್ಟ್ ಹಾಕ್ತಿರೋದು. ಮೊದಲೊಂದು ಬಟ್ಲು ಹಾಕಿದ್ದೀನಿ, ಇದು 2ನೇ ಬಟ್ಲು.
ನೋಡಿದ್ದು. ಅದಕ್ಕೆ ನಾನು ಸ್ಲೋ ಮಾಡ್ಕೊಂಡೆ ನಿಮಗೆ ವಿಡಿಯೋ ನೋಡಿಸ್ತಾ ಇದ್ದೀನಿ. ಆಮೇಲೆ ಎರಡು ಬಟ್ಲು ವರ್ಮಿ ಕಾಂಪೋಸ್ಟ್ ಹಾಕಿದೆ, ಅದು ಎರಡೂವರೆನೂ ಹಾಕ್ಕೋಬೋದು. ಆಮೇಲೆ ಮರಳು ಒಂದು ಮುಕ್ಕಾಲು ಬಟ್ಲು ಹಾಕ್ಕೊಂಡ್ರೆ ಸಾಕು, ಮರಳು ಏನು ಜಾಸ್ತಿ ಬೇಕಾಗಲ್ಲ. ಮರಳಿರ ಹಾಕ ಅದು ಏನಕ್ಕೆ ಅಂದರೆ ನೀರು ನಿಂತ್ಗಳಲ್ಲ ಪಾಟಲ್ಲಿ ಸರಾಗವಾಗಿ ಕೆಳಗೆಳ್ದೆ ಎಳೆದೋಗಲಿ ಅನ್ನೋದಕ್ಕೆ ಮರಳು ಹಾಕ್ತೀವಿ ಅಷ್ಟೇ. ಇವೆಲ್ಲ ನಾನು ಮೊನ್ನೆ ತರಿಸ್ಕೊಂಡಿದ್ದೀನಿ, ಎಲ್ಲನೂ ಒದ್ದೆ ಇದೆ ನೋಡಿ. ಇಷ್ಟು ಹಾಕ್ಕೊಂಡ್ರೆ ಸಾಕು ಮರಳಿಗೆ. ಇಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಇನ್ನೂ ನೀಮ್ ಕೇಕ್ ಹಾಕಿಲ್ಲ, ನೀಮ್ ಕೇಕ್ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಮಣ್ಣು ಒದ್ದೆ ಇರೋದ್ರಿಂದ ನೀಮ್ ಕೇಕ್ ಹಾಕಿಲ್ಲ. ಇಷ್ಟು ಕಲಸ್ಬಿಟ್ಟು ನಾನು ಒಣಗಾಕ್ತೀನಿ. ನೀಮ್ ಕೇಕ್ ಹಾಕಿ ನೀವು ಗಿಡಗಳು ಇಡೋವಾಗ ಕೂಡ ನೀಮ್ ಕೇಕ್ ಹಾಕ್ಕೊಂಡು ಕಲಸ್ಕೊಂಡು ಇಡ್ಬೋದು. ಈ ಥರ ಕಲಸಿ ಒಂದು ಬ್ಯಾಗಲ್ಲಿ ತುಂಬಿಟ್ಕೊಂಬಿಟ್ರೆ ಯಾವ ಬೇಕೋ ಅವಾಗ ಗಿಡಗಳಿಗೆ ಹಾಕ್ಕೊಳ್ಳೋಕ್ಕೆ ಈಸಿ ಇರುತ್ತೆ. ಅದರಿಂದ ಕಲಸಿ ತೋರಿಸ್ತಾ ಇದ್ದೀನಿ ಅವ್ರಿಗಾಗಿ. ದಯವಿಟ್ಟು ನಾನು ವಿಡಿಯೋ ಮಾಡಿದ್ದಕ್ಕೆ ಲೇಟ್ ಆಯಿತು, ಕ್ಷಮಿಸಿ ನನ್ನ. ಅವರು ತುಂಬ ದಿನದಿಂದ ಕೇಳ್ತಾಯಿದ್ರು ಮಳೆಗಾಲ ಬರ್ತಾ ಇದೆಯಲ್ಲ ಅದರಿಂದ ಅವರು ಮಾಡ್ಕೊಳ್ಳಿ ಅಂತ ನಾನು ಇವಾಗ ಹಸಿ ಮಣ್ಣೇ ಕಲಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಕಲಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಮಣ್ಣಿನದ. ಇದು ನೀವು ಕೋಕೋಪಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಇವಾಗ ಮಳೆಗಾಲದಲ್ಲಿ ಬೆಂಗಳೂರಲ್ಲಿ ಕೋಕೋಪಿಟ್ಟು ಜಾಸ್ತಿ ನೀರು ಹಿಡಿದು ಇಟ್ಕೊಳ್ಳುತ್ತೆ. ಅದಕ್ಕೆ ನಾನು ಅರ್ಧಕ್ಕೆ ಅರ್ಧ ಹಾಕ್ತೀನಿ. ಅರ್ಧ ಮಣ್ಣು ಒಂದು ಭಾಗ ಇದ್ದರೆ ಅರ್ಧ ಭಾಗ ಕೋಕೋಪಿಟ್ಟು, ಆಮೇಲೆ ಎರಡು ಬಟ್ಲು ವರ್ಮಿ ಕಾಂಪೋಸ್ಟು. ವರ್ಮಿ ಕಾಂಪೋಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ. ಆಮೇಲೆ ಮರಳು ಮಾತ್ರ ಕಾಲು ಭಾಗ ಹಾಕ್ಕೋಬೇಕು. ಕಾಲು ಭಾಗದಕ್ಕಿಂತ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಕಾಲು ಭಾಗ ಇಷ್ಟು ಹಾಕ್ಕೊಂಡು ನೀಟಾಗಿ ಕಲಸಿ ಒಂದು ಬ್ಯಾಗ್ ತುಂಬಿಟ್ಕೊಂಡು, ನೀವು ಗಿಡಗಳು ಇಡೋವಾಗ ಒಂಚೂರು ನೀಮ್ ಕೇಕ್ ಹಾಕ್ಕೊಂಬಿಟ್ಟು ಗಿಡಗಳು ಇಟ್ಟರೆ ಚೆನ್ನಾಗಿ ಬೆಳೀತಾವೆ ಗಿಡಗಳು. ಗೊಬ್ಬರ ಮಾತ್ರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೋಬೋದು ಅಷ್ಟೇ. ಇದು ಮಾತ್ರ ಮರಳು ಕೋಕೋಪಿಟ್ಟು ಮಣ್ಣು ಇಷ್ಟು ನೀವು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಸಾಕು. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಉಪಯೋಗ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಪಯೋಗ ಇಲ್ಲ ಅಂದರೆ ಮಾಡ್ಕೊಳ್ದೇ ಇದ್ರೂ ಬೇಜಾರೇನಾಗಲ್ಲ. ನನ್ನಿಂದ ನಿಮಗೆ ಉಪಯೋಗ ಇದೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿದವರು ನನ್ನ ವಿಡಿಯೋ ನೋಡಿ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಮ ಲೈಕಿಂದ ನಮಗೆ ಖುಷಿಯಾಗುತ್ತೆ. ನಿಮ್ಮ ಲೈಕ್ ತುಂಬ ಮುಖ್ಯ, ನಿಮ್ಮ ಕಮೆಂಟು ತುಂಬ ಮುಖ್ಯ ನೋಡಿ. ಈ ಥರ ಅದು ಒದ್ದೆ ಇರೋದಕ್ಕೆ ನಿಮ್ಗೆ ಆ ಥರ ಕಾಣುತ್ತೆ. ಸ್ವಲ್ಪ ನಾನು ಇದೆಲ್ಲ ಕಲಸ್ಬಿಟ್ಟು ಒಣಗಾಕ್ತೀನಿ. ಒಣಗಾಕಿ ಡಬ್ಬಿಗೆ ಇದು ಬ್ಯಾಗಲ್ಲಿ ತುಂಬಿಡ್ತೀನಿ ಒಂದು ಚೀಲದಲ್ಲಿ, ಬೇಕಾದಾಗ ಹಾಕ್ಕೋಬೋದು. ಅದು ಇನ್ನು ಇವತ್ತು ಇದು ಈ ವಿಡಿಯೋದಲ್ಲಿ ಇಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಣಗಾಕಿರೋದು ಎಲ್ಲ ತೋರಿಸ್ತೀನಿ ನಿಮಗೆ. ಇಲ್ಲ, ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೆಕ್ಸ್ಟ್ ಒಣಗಾಕಿರೋದು. ಆಮೇಲೆ ಹಸಿ ಮಣ್ಣು ಒಣಗಾಕಿದ್ದೀನಿ, ಆಮೇಲೆ ಕಿಚನ್ ವೇಸ್ಟ್ ಒಣಗಾಕಿದ್ದೀನಿ. ಭಾನುವಾರ ದಿನ ಫುಲ್ಲು ಕೆಲಸ ಇರುತ್ತೆ ನನಗೆ, ಮೂರು ಒಣಗಾಕಿದ್ದೀನಿ. ಹಸಿ ಮಣ್ಣು ಒಣಗಾಕಿದ್ದೀನಿ, ಕಿಚನ್ ವೇಸ್ಟು, ಆಮೇಲೆ ಈ ಕಲಸಿರೋ ಮಣ್ಣು ಇದನ್ನು ಒಣಗಾಕಿದ್ದೀನಿ. ಇದನ್ನೆಲ್ಲ ತೋರಿಸು ಸಾಯಂಕಾಲ, ಬೆಳಗ್ಗೆಲ್ಲ ಬಿಸಿಲಿರುತ್ತೆ, ಸಾಯಂಕಾಲ ಆದರೆ ಮಳೆ ಬರುತ್ತೆ. ಅದಕ್ಕೆ ಎಲ್ಲ ಬಿಸಿಲಲ್ಲಿ ಸುಮಾರಾಗಿ ಒಣಗಿಸ್ಬಿಟ್ಟು ಸಾಯಂಕಾಲ 5 ಗಂಟೆ ಬಂದು ಯಾವುದಕ್ಕೆ ತುಂಬಿಡಬೇಕೋ ಎಲ್ಲ ತುಂಬಿಟ್ಬಿಟ್ಟು ನಾನು ಕೆಳಗಡೆ ಹೋಗ್ಬಿಡ್ತೀನಿ. ಭಾನುವಾರ ದಿನ ಅದನ್ನೇ ನನಗೆ ತುಂಬ ಕೆಲಸ, ಭಾನುವಾರ ದಿನವೇ ಜಾಸ್ತಿ ಇರುತ್ತೆ ಮಳೆಗೆ ಇರೋದಕ್ಕೆ. ನಾನು ಒಬ್ಳು ಕೈಲಿ ಮಾಡೋಕ್ಕಾಗಲ್ಲ ಅಂತ ಭಾನುವಾರನೇ ಎಲ್ಲ ಕೆಲಸನೂ ಮಾಡೋದು. ಇದನ್ನೆಲ್ಲ ನಾನು ಶುಕ್ರವಾರನೇ ತರಿಸಿ ರೆಡಿ ಮಾಡ್ಕೊಂಡಿದ್ದೆ, ಆದರೆ ಗೊತ್ತಲ್ಲ ಮಳೆ ಬಂದಿರೋದು. ಮಳೆ ಬಂದು ನಾನು ಕೆಳಗಡೆ ಕೋಕೋಪಿಟ್ಟಿಟ್ಟಿದ್ರು ನೆಂದಿದೆ, ಅವರು ಅಲ್ಲೇ ಅಂಗಡಿಲೇ ನೆಂದೋಗಿತ್ತು, ಅದರಿಂದ ಒದ್ದೆ ಒದ್ದೆ ಇದೆ. ಈ ಥರ ನೀವು ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ. ವೆಲ್ಡನ್ ಸಾಯಿಲ್ ಅನ್ನೋದಿದೆ, ಕರೆಕ್ಟಾಗಿ ಇಷ್ಟು ಸಾಕು, ತುಂಬ ಜಾಸ್ತಿನೂ ಬೇಡ ತುಂಬ ಕಮ್ಮಿನೂ ಬೇಡ. ಇಷ್ಟು ಹಾಕ್ಕೊಂಬಿಟ್ರೆ ಸರಿಯಾಗಿ ಬೆಳೀತಾವೆ ಗಿಡಗಳು. ಗೊಬ್ಬರ ಮಾತ್ರ ಅದೇ ಹೇಳಿದ್ನಲ್ಲ, ನಿಮಗೆ ಎಷ್ಟು ಅನುಕೂಲ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ, ಯಾವ್ದು ಅನುಕೂಲ ಇದ್ದರೆ ಅದನ್ನು ಹಾಕ್ಕೋಬೋದು ಅಷ್ಟೇ. ಇದು ಗಿಡಗಳು ಇಡೋವಾಗ ಮಾತ್ರ ಸ್ವಲ್ಪ ನೀಮ್ ಕೇಕ್ ಹಾಕ್ಕೊಂಬಿಟ್ಟು ಕಲಸಿಡಿ ಅಷ್ಟೇ. ಬೇವು ನೀಮ್ ಕೇಕ್ ಇಲ್ಲ ಅಂದರೆ ಬೇವಿನಲ್ಲೇ ಒಣಗಿಸ್ಬಿಟ್ಟು ಪುಡಿ ಮಾಡಿ ಕೂಡ ಹಾಕ್ಕೋಬೋದು. ಆಮೇಲೆ ರೀಪಾಟ್ ಮಾಡ್ಕೋವಾಗ ಒಂಚೂರು ಯಾವುದಾದ್ರು ಹೊಸ ಗಿಡ ರೀಪಾಟ್ ಮಾಡ್ಕೋವಾಗ ಎಪ್ಸಮ್ ಸಾಲ್ಟ್ ಹಾಕ್ಕೊಳ್ಳಿ ಇಷ್ಟೇ, ಇನ್ನೇನೂ ಬೇಕಾಗಿಲ್ಲ. ಇನ್ನೆಲ್ಲ ಗಿಡಗಳು ಚೆನ್ನಾಗಿ ಬೆಳೀತವೆ ನೋಡಿ. ಎಷ್ಟು ಇವಾಗ ನೀವು ಫಸ್ಟ್ ನಾನು ಕೈಯಾಗೆ ಹಿಡ್ಕೊಂಡಾಗ ಮಣ್ಣು ಯಾವ ಥರ ಇತ್ತು, ಇವಾಗ ಇದೆಲ್ಲ ಹಾಕಿ ಕಲಸಿದ ಮೇಲೆ ಎಷ್ಟು ಒದ್ದೆ ಇದ್ರೂ ಎಷ್ಟು ಬಿಡಿಬಿಡಿಯಾಗಿದೆ ಅಂತ ನೀವೇ ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ. ಈ ಮಣ್ಣು ಒಣಗಿದ್ರೆ ಇನ್ನೂ ಬಿಡಿಬಿಡಿಯಾಗಿ ಕಾಣುತ್ತೆ, ಒದ್ದೆ ಇರೋದ್ರಿಂದ ಅಷ್ಟಿದೆ. ಮೊದಲು ಮಣ್ಣು ಈ ನಾನು ಕೈಯಲ್ಲಿ ಹಿಡ್ಕೊಂಡು ಮುದ್ದೆ ಮಾಡಿದ್ರೆ ಅದು ಹಂಗೆ ಇರೋದು. ಇವಾಗ ನೋಡಿಸ್ತೀನಿ ನಾವು ಕಲಸಿದ ಮೇಲೆ ಈ ಥರ ನೋಡಿಸ್ತೀನಿ ಕೈಯಲ್ಲಿ ಹಿಡ್ಕೊಂಡು, ನಿಮಗೆ ಗೊತ್ತಾಗುತ್ತೆ ನೋಡಿ. ಕಲಸಾದ್ಮೇಲೆ ಈ ಥರ ಬಿಡಿ ಬಿಡಿ ಒದ್ದೆ ಇದೆ ಮಣ್ಣು, ಆದ್ರೂ ಕೈಯಲ್ಲಿ ತೊಗೊಂಡು ಮಾಡಿಬಿಟ್ಟು ಈ ಥರ ಅಂದರೆ
ಮುದ್ದೆ ಮಾಡಿಬಿಟ್ಟು ಈ ಥರ ಅಂದರೆ ಮತ್ತೆ ಬಿಡಿ ಬಿಡಿ ಆಗುತ್ತೆ, ಈ ಥರ ಇದ್ದರೆ ಕರೆಕ್ಟಾಗಿರುತ್ತೆ ಮಣ್ಣು ಅಂತ ಅರ್ಥ. ಈ ವಿಡಿಯೋ ಇಷ್ಟ ಆದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ. ಎಷ್ಟೋ ಜನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾಯಿದ್ದಾರೆ, ನಮಗೆ ಗೊತ್ತಾಗುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೇ ಜಾಸ್ತಿ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡೋರು ಮಾಡಿ ನೋಡೋರು ಕಮ್ಮಿ ಇದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೇನು ನಷ್ಟ ಆಗಲ್ಲ, ಅದರಿಂದ ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಅದರಿಂದ ಕೇಳ್ಕೊತ ಇದ್ದೀನಿ. ಪದೇ ಪದೇ ಅದನ್ನೇ ಕೇಳ್ತಾ ಇದ್ದೀನಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ ವಿಡಿಯೋಗಳು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಹೆಂಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟಲ್ಲಿ ಕಮೆಂಟ್ ಹೇಳಿ. ಅಮ್ಮ ನೀವು ಕೇಳಿರೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನಮಸ್ತೆ. ಇವಾಗ ಎಲ್ಲ ಒಣಗಾಕಿದ್ದೀನಿ ನಾನು, ಸ್ವಲ್ಪ ಗಾಳಿಗೆ ಕಲಸ್ಬಿಟ್ಟು. ಅದು ಮೇಲೆ ಎಲೆ ಕಾಣ್ತಾ ಇರೋದು ಬೇವಿನ ಎಲೆ ನಾನು ಒಣಗಿಸಾಕಿರೋದು. ನೋಡಿ ಇನ್ನೂ ಒಂದು ಸರಿ ತೋರಿಸ್ತೀನಿ ಸ್ವಲ್ಪ. ನೋಡಿ ಕೈಯಲ್ಲಿ ಇಸಿಬಿಟ್ಟು ಈ ಥರ ಮಾಡಿದ್ರೆ ಹೆಂಗೆ ಒದ್ದೆ ಆಯಿತು. ಫಸ್ಟ್ ತೋರಿಸ್ದಾಗ ನೋಡಿದ್ದೀರಾ ನೀವು.